ಸಚಿವ ಜೆಸಿ ಮಾಧುಸ್ವಾಮಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಹಠ ತೊಟ್ಟಂತೆ ದುಡಿಯುತ್ತಿದ್ದಾರೆ ಇವರು ಯೋಜನೆಗಳಿಗೆ ಅನುದಾನವನ್ನು ಕೇಳಿದರೆ ಸರ್ಕಾರ ನಿರಾಕರಿಸುವುದಿಲ್ಲ ನೀರಾವರಿ ಯೋಜನೆ ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಶ್ರಮಿಸುತ್ತಿದ್ದಾರೆ ಸುಸಜ್ಜಿತವಾದ ಪೊಲೀಸ್ ಠಾಣೆಯ ನಿರ್ಮಾಣದ ಮೂಲಕ ಜನರ ಸುರಕ್ಷತೆಗೆ ಆದ್ಯತೆ ನೀಡಿರುವ ಜೆಸಿಎಂ ಅವರ ಕಾರ್ಯವೈಖರಿ ಮುಂದುವರಿಯಲಿ ಎಂದು ಗೃಹ ಮತ್ತು ಉಸ್ತುವಾರಿ ಸಚಿವ ಅರಗ ಜ್ಞಾನೇಂದ್ರ ಹೇಳಿದರು ಚಿಕ್ಕನಾಯಕನಹಳ್ಳಿ ಪಟ್ಟಣ ಮತ್ತು ಹುಳಿಯಾರಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಪೊಲೀಸ್ ಠಾಣೆಯನ್ನು ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅವರೊಂದಿಗೆ ಜಂಟಿಯಾಗಿ ಬುಧವಾರ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಎಲ್ಲ ಕೆಲಸಗಳಿಗೂ ಸಮಯವಿದೆ ಆದರೆ ಪೊಲೀಸ್ ಕೆಲಸಗಳಿಗೆ ನಿಗದಿತ ಸಮಯವಿಲ್ಲ ಶೋಷಿತ ಬಡವ ಅನ್ಯಾಯಕ್ಕೆ ಒಳಗಾದವರಿಗೆ ಪೊಲೀಸರು ಸಮರ್ಪಕವಾಗಿ ಸ್ಪಂದಿಸಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧೀಕ್ಷಕ ರಾಹುಲ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಉದೇಶ್ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ್ ಗೋಯಲ್ ಸಿಪಿಐ ನಿರ್ಮಲಾ ತಹಶೀಲ್ದಾರ್ ತೇಜಸ್ವಿನಿ ಪುರಸಭಾ ಅಧ್ಯಕ್ಷೆ ಪುಷ್ಪ ಉಪಾಧ್ಯಕ್ಷೆ ಲಕ್ಷ್ಮಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಧನಂಜಯ್ ಎನ್ಕೆಎಸ್ಟಿ 4 ಚಿಕ್ಕನಾಯಕನಹಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅನೇಕ ಜನರಿಗೆ ಕೆಲಸ ಸಿಗ್ತದೆ ಮತ್ತೆ ಎಲ್ಲದಕ್ಕಿಂತ ಕೇಸ್ಗಳು ಬೇಗ ಇತ್ಯರ್ಥ ಆಗಲಿಕ್ಕೆ ಇದೊಂದು ದೊಡ್ಡ ಸಹಾಯಕ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕೆಲಸಗಳನ್ನ ನಮ್ಮ ಗೃಹ ಇಲಾಖೆಯನ್ನ ಚೆನ್ನಾಗಿ ಮಾಡುವಂತ ದೃಷ್ಟಿ ಇದೆ ಈಗಾಗಲೇ ನಮ್ಮ ಅಗ್ನಿಶಾಮಕ ದಳ ಹೆಚ್ಚು ಕಮ್ಮಿ ಒಂದೊಂದು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಒಂದೊಂದು ಠಾಣೆಯನ್ನು ತಂದಿದ್ದೇವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಾಹನಗಳನ್ನ ಹಾಗೂ ಅವರಿಗೆ ಕ್ವಾರ್ಟರ್ಸ್ಗಳು ಠಾಣೆಗೆ ಹೊಸ ಕಟ್ಟಡ ಇದನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಈಗೆಲ್ಲ ಬಿಲ್ಡಿಂಗ್ಗಳು ಮೇಲೆ ಹೋಗ್ತಾ ಇದ್ದಾವೆ ಆಕಾಶದ ಕಡೆ ಹಾಗಾಗಿ ಅತ್ಯಂತ ಎತ್ತರದ ಕಟ್ಟಡಗಳಲ್ಲಿ ಬೆಂಕಿ ಬಿದ್ದರೆ ಆರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಸಹಾಯಕವಾಗಿ ನೋಡ್ತಾ ಇದ್ರು ಇತ್ತೀಚೆಗೆ ಒಂದು ಬೆಂಗಳೂರಿನಲ್ಲಿ 6-7 ಮಹಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ತಾಯಿ ಮಗಳು ದುರಾಡಿದನ್ನ ನೋಡ್ತಾ ನೋಡ್ತಾ ಇದ್ದಾಗೆ ಉರಿದು ಹೋದ್ರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಸಾರಿ ಫಿನ್ಲ್ಯಾಂಡ್ ನಿಂದ ಒಂದು ಆ ಎತ್ತರಕ್ಕೂ ಕೂಡ ಹೋಗಿ 100 ಮೀಟರ್ ಎತ್ತರದಲ್ಲಿ ಹೋಗಿ ಬೆಂಕಿಯನ್ನ ನಡೆಸತಕ್ಕಂತ ಒಂದು ವಾಹನವನ್ನ ಖರೀದಿ ಮಾಡಿ ಮೊನ್ನೆ ದಿನ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡುವಂತ ಕೆಲಸ ಆಯ್ತು ಕಾಣ್ತಾ ಇದೆ ಅವರಿಗೆ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅವರು ಇರಬೇಕಾಗಿತ್ತು ಆದರೆ ಅವರವರವರವ್ರ ಜಿಲ್ಲೆಯಲ್ಲಿ ಇರಬಾರದು ಅನ್ನುವಂತ ನಮ್ಮ ಕೇಂದ್ರದ ಹೈಕಮಾಂಡ್ ನಿರ್ದೇಶನದ ಪ್ರಕಾರ ನಾನಿವತ್ತು ತುಮಕೂರಿನ ಉಸ್ತುವಾರಿ ಸಚಿವ ಹಾಗೆ ಇಡೀ ಜಿಲ್ಲೆ ಬೆಳಗಾವಿನ ನಂತರ ಅತ್ಯಂತ ದೊಡ್ಡ ಜಿಲ್ಲೆ ತುಮಕೂರೇ ನನಗೆ ಅತ್ಯಂತ ಸಂತೋಷ ಆಗುತ್ತೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಈ ಜಿಲ್ಲೆಯ ರಾಜಕಾರಣ ಇರಬಹುದು ಈ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ನಡೀತಾ ಇದೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಈ ಕಟ್ಟಡ ಈ ಭಾಗದ ಜನತೆಯ ಮಾನ ಪ್ರಾಣ ಆಸ್ತಿ ಕಾಪಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ತಾಣವಾಗಲಿ ಅಸಹಾಯಕರು ದುರ್ಬಲ ವರ್ಗದವರಿಗೆ ಆಶ್ರಯ ತಾಣವಾಗಲಿ ಅಂತೇಳಿ ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್.